ಹಾಯ್, ನಮಸ್ಕಾರ ಎಲ್ರಿಗೂ. ಪ್ರಿಯ ಮಿಥುನ್ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಶಿಗ್ಗಾವಿ ಹತ್ರ ಇರುವಂಥ ಒಂದು ಒಳ್ಳೆ ಪ್ಲೇಸ್ಗೆ, ಒಂದು ಡೇ ಟ್ರಿಪ್ಗೆ ನಿಮಗೆ ಹೇಳಿ ಮಾಡಿಸಿದಂಥ ಪ್ಲೇಸ್ಗೆ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಜೊತೆಗೆ ನಿಮ್ಮನ್ನು ಕೂಡ ಬರ್ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾರ್ಟ್ಲಿ ವೆಲ್ಕಮ್ ಟು ಆಲ್. ಹಾಗೆ ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಹಳ್ಳಿಯ ವಾತಾವರಣವನ್ನು ರೀಕ್ರಿಯೇಷನನ್ನು ಮಾಡಿರೋದನ್ನು ನೋಡ್ಕೊಳ್ಬಹುದು. ಸೊ ಬಹಳಷ್ಟು ಸುಂದರವಾಗಿದೆ. ಫೋಟೋಶೂಟ್ಗಂತೂ ಹೇಳಿ ಮಾಡಿಸಿದಂತಹ ಪ್ಲೇಸ್ ಇದು. ಸೊ ಎಂಟ್ರೆನ್ಸಲ್ಲೇ ನಿಮಗೆ ತುಂಬಾ ಎಂಟರ್ಟೈನ್ಮೆಂಟ್ ಕೊಡುವಂತಹ ಒಂದು ಪ್ಲೇಸ್ ಆಗಿರುತ್ತೆ ಇದು. ಕುದುರೆಯ ಗೆಟಪ್ ಆಗಿರಬಹುದು, ಹಾಗೆ ವೆಲ್ಕಮಲ್ಲಿ ಫ್ಯಾಮಿಲಿ ಫೋಟೋಶೂಟ್ನ ತೊಗೊಳ್ಬಹುದು, ನಂತರದಲ್ಲಿ ಸ್ವೀಟ್ನ ಕೊಡ್ತಾರೆ. ಹಾಗೆ ಭಾರತೀಯ ಸಂಸ್ಕೃತಿಯ ಒಂದು ಪ್ರತೀಕ ಆಗಿರುವಂತಹ ಆರತಿಯನ್ನು ಎತ್ತೋದ್ರ ಮೂಲಕ ಈ ತೋಟಕ್ಕೆ ನಮ್ಮನ್ನು ಬರಮಾಡ್ಕೊಳ್ತಾರೆ. ಹಾಗೆ ಈ ಒಂದು ತೋಟದ ವಿಶೇಷತೆ ಅಂತ ಹೇಳಿದ್ರೆ ತುಂಬಾ ಒಂದು ಹಳ್ಳಿಯ ವಾತಾವರಣ ನಾವಿಲ್ಲಿ ರೀಕ್ರಿಯೇಟ್ ಆಗಿರೋದನ್ನು ನೋಡ್ಬೋದು. ಅದಾದ ನಂತರ ಫ್ಯಾಮಿಲಿ ಪಿಕ್ಕನ್ನು ತೊಗೊಳ್ಬೋದು. ನಂತರ ಇಲ್ಲಿ ಎಂಟ್ರೆನ್ಸ್ ಆಗಿದ ನಂತರ ನಮಗೆ ಕೊಡೋದೇನು ಅಂತಂದರೆ ಜ್ಯೂಸ್ನ ಕೊಟ್ಟಿದ್ದರು, ದಾಳಿಂಬೆ ಜ್ಯೂಸ್. ತುಂಬಾ ಚೆನ್ನಾಗಿತ್ತು, ಕೋಲ್ಡ್ ಆಗಿತ್ತು. ಆಮೇಲೆ ಯಾವುದು ಇಲ್ಲಿ ಪ್ಲಾಸ್ಟಿಕ್ ಫ್ರೀ ಅಂತಲೇ ಹೇಳ್ಬೋದು, ಯಾವುದನ್ನು ಕೂಡ ಪ್ಲಾಸ್ಟಿಕ್ಕಿಂದ ನಾವು ತಗೊಳ್ಳೋ ಹಾಗಿಲ್ಲ. ಹಾಗೆ ಬ್ಯಾಡ್ಜನ್ನು ಕೊಡ್ತಾರೆ, ಎಲ್ಲರಿಗೂ ಬ್ಯಾಡ್ಜ್ ಅವೈಲೇಬಲ್ ಇರುತ್ತೆ. ಸೊ ಆ ಬ್ಯಾಡ್ಜ್ ಹಾಕ್ಕೊಂಡಾದ ನಂತರ ಮಾತ್ರ ನಮಗೆ ಎಂಟ್ರಿ ಸಿಗುತ್ತೆ ತೋಟದ ಒಳಗಡೆ. ಈಗ ತೋಟದ ಒಳಗಡೆ ನಾವು ಸುತ್ತಮುತ್ತಲೂ ಗೋಡಂಬಿ ಗಿಡ ಆಗಿರಬಹುದು, ಪ್ರತಿಯೊಂದು ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ನಾವು ನೋಡೋದಾಗಿರಬಹುದು. ನೆಕ್ಸ್ಟ್ ನಮಗೆ ಸಿಕ್ಕಿರೋದು ಕಲ್ಲಂಗಡಿ ಹಣ್ಣು. ಸೊ ಕಲ್ಲಂಗಡಿ ಹಣ್ಣನ್ನು ತಿಂದು ನಮಗೆ ಹೊಟ್ಟೆ ತುಂಬೋಯಿತು. ನೆಕ್ಸ್ಟ್ ಏನಿದೆನೋ ಅಂತ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಅಂತ ಹಂತದಲ್ಲೂ. ಸೊ ಅದು ಕೂಡ ಅನ್ಲಿಮಿಟ್, ನೀವೇನೇ ತೊಗೊಳ್ಬಹುದು. ಸೊ ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬಹುದು, ನೀವು ಪರ್ ಹೆಡ್ 650 ಚಾರ್ಜ್ ಮಾಡ್ತಾರೆ ಅವರು. ಸೊ ಅದನ್ನು ನಾವು ತೊಗೊಂಡು ಎಂಟ್ರಿ ತೊಗೊಂಡ್ವಿ ಅಂತಂದರೆ ನಮಗೆ ಲಾಟ್ ಆಫ್ ಎಂಜಾಯ್ಮೆಂಟ್ ಜೊತೆಗೆ ಫುಲ್ ಆಫ್ ಟಮ್ಮಿ ಅಂತ ಹೇಳ್ಬೋದು. ಯಾಕಂತಂದರೆ ಅನ್ಲಿಮಿಟೆಡ್ ಫುಡ್ ಇವರು ಪ್ರೊವೈಡ್ ಮಾಡ್ತಾರೆ, ಅನ್ಲಿಮಿಟೆಡ್ ಸರ್ವಿಸ್ ಇವ್ರದ್ದು. ಸೊ ತುಂಬಾ ಚೆನ್ನಾಗಿತ್ತು ಹಣ್ಣುಗಳು ಕೂಡ. ಯಾವುದನ್ನು ಕೂಡ ಇವರು ಹೊರಗಡೆಯಿಂದ ತರೋದಿಲ್ಲ, ಎಲ್ಲನೂ ಅಲ್ಲೇ ಬೆಳೆದಿರುವಂತಹ ಒಂದು ಹಣ್ಣುಗಳಾಗಿರಬಹುದು, ತರಕಾರಿ ಆಗಿರಬಹುದು, ಊಟಕ್ಕೆ ಏನೇ ವ್ಯವಸ್ಥೆಯನ್ನು ಮಾಡಿದ್ರು ಕೂಡ ಅಲ್ಲಿ ಬೆಳೆದಿರುವಂತಹ ಒಂದು ತರಕಾರಿ ಹಣ್ಣು ಮತ್ತು ಎಲ್ಲದೂ ಕೂಡ ಅಲ್ಲೇ ಕ್ರಿಯೇಟ್ ಆಗಿರುವಂತಹ ಆರ್ಗ್ಯಾನಿಕ್ ಇವರು ಮೇಂಟೆನೆನ್ಸ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಬಂದು ಎಲ್ಲರೂ ಒಂದು ಏನಪ್ಪ ಎಂಟರ್ಟೈನ್ಮೆಂಟಿಂದ ತೊಗೊಳ್ಬೇಕು ಅಥವಾ ಏನಾದರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಎಂಜಾಯ್ ಮಾಡಬಹುದು. ಎಂಜಾಯ್ ಮಾಡಬಹುದು ಅಂತ ಹೇಳ್ಬೋದು. ಸೊ ಹಾಗೆ ಇಲ್ಲಿ ಏಜ್ ಡಿಫ್ರೆನ್ಸ್ ಏನು ಕಾಣಿಸೋದೇ ಇಲ್ಲ. ಎಂಟ್ರೆನ್ಸಿಂದ ಹಿಡಿದು ನೀವು ಎಕ್ಸಿಟ್ ಆಗೋವರೆಗೂ ತುಂಬಾ ಫನ್ನಿ ಆಗಿರುತ್ತೆ. ಚಿಕ್ಕ ಮಕ್ಕಳ ಥರ ಆಗಿರಬೇಕು ಅಷ್ಟೇ ಒಳಗಡೆ ಹೋದಾಗ. ಅದೊಂದು ಇಲ್ಲಿ ಭಾಳ ಎಕ್ಸ್ಪೆಕ್ಟ್ ಮಾಡಬಹುದಾದಂಥದ್ದು. ನೀವು ಬಹಳ ಏಜ್ಡ್ ಪರ್ಸನ್ ಇದ್ದರೂ ಕೂಡ ಇಲ್ಲಿ ಹೋಗಿದ ತಕ್ಷಣ ಚಿಕ್ಕ ಮಕ್ಕಳಾಗಿ ನೀವು ಅಲ್ಲಿ ಪಾಲ್ಗೊಳ್ಬಹುದು. ಸೊ ಅದು ಮಾತ್ರ ಏಜ್ ಡಿಫ್ರೆನ್ಸ್ ಯಾವುದು ನೀವು ಲೆಕ್ಕಕ್ಕಿಡದೆ ಎಂಟರ್ಟೈನ್ಮೆಂಟ್ ತೊಗೊಂಡ್ರಿ ಅಂದರೆ ಲಾಟ್ ಆಫ್ ಎಂಜಾಯ್ ಇಲ್ಲಿ ಮಾಡಬಹುದು. ಆಮೇಲೆ ಡೇ ಪೂರ ಇಲ್ಲಿ ನಾವು ತೊಗೊಳ್ಬಹುದು ಎಂಜಾಯ್ಮೆಂಟ್ ಅಂತ ಹೇಳ್ಬೋದು. ಹಾಗೆ ಸರ್ಕಸ್ಗಳನ್ನ ಮಾಡ್ತಾರೆ ರೀ ಅಲ್ಲಿ, ಪ್ರತಿಯೊಬ್ಬರು ಕೂಡ ಸರ್ಕಸ್ ಮಾಡಿ ಮಾಡಿ ಹತ್ತಿ ಇಳಿದು ಏರಿ ಚಿಕ್ಕವರಿದ್ದಾಗ ಏನೇನು ಸರ್ಕಸ್ಗಳನ್ನ ಮಾಡಿದ್ರು ಅದು ಎಲ್ಲ ಸರ್ಕಸ್ಗಳನ್ನೂ ಇಲ್ಲಿ ಮಾಡಬಹುದು. ಜಾರ್ಕಿ ಬಂಡಿನಾದರೂ ಆಡ್ರಿ, ಅಥವಾ ವೀಲ್ ಒಳಗಡೆ ಹೇಗೆಲ್ಲ ಮಕ್ಕಳಿದ್ದಾಗ ಕಪ್ಪೆ ಆಟ, ಅದು ಆಟ ಇದು ಆಟ ಎಲ್ಲನೂ ಆಡಬಹುದು. ಸೊ ಆ ಥರ ಇಲ್ಲಿ ರೀಕ್ರಿಯೇಟ್ ಅಂದರೆ ವೇಸ್ಟೇಜ್ ವಸ್ತುಗಳಿಂದನೇ ಇಲ್ಲಿ ನಮಗೆ ಹೊಸದಾಗಿ ಆಟ ಆಡುವ ಹಾಗೆ ಆ್ಯಕ್ಟಿವಿಟಿಗಳನ್ನ ಇಲ್ಲಿ ಮಾಡಿದ್ದಾರೆ. ಸೊ ಆ್ಯಕ್ಟಿವಿಟೀಸ್ ತುಂಬಾ ಫನ್ನಿಯಾಗಿತ್ತು, ಎಂಜಾಯ್ಮೆಂಟ್ ಕೂಡ ತುಂಬಾ ಇತ್ತು. ಸೊ ಈ ಎಂಜಾಯ್ಮೆಂಟಿನ ಜೊತೆಗೆ ಫುಲ್ ಟಮ್ಮಿ ಕೂಡ ಇತ್ತು. ಸೊ ಊಟ ಹೊಟ್ಟೆ ತುಂಬ ಊಟ, ಕೈ ತುಂಬ ಕಾಲು ತುಂಬ ಕೆಲಸಗಳು ಅಂದರೆ ಆಟದ್ದೇ ಕೆಲಸ ಆಗುತ್ತೆ. ಸೊ ನೋಡ್ತಿರ್ಬೋದು ನೀವು ಫನ್ನಿಯಾಗಿರುತ್ತೆ. ಸೊ ಎಂಜಾಯ್ ಮಾಡಬೇಕು, ಲೆಟ್ಸ್ ಎಂಜಾಯ್ ಅನ್ನಬೇಕು. ಸುತ್ತಮುತ್ತಲೂ ಹಸಿರು ವಾತಾವರಣ ಅಂದರೆ ಹೇಳೋದಕ್ಕೆ ತೀರದು ಅದು. ಸೊ ಆ ನಂತರ ತುಂಬಾ ಟಯರ್ಡ್ ಆಗಿರ್ತೀವಲ್ಲ, ಸೊ ಅದೆಲ್ಲ
ಆ್ಯಕ್ಟಿವಿಟಿನ ಮಾಡಿ ನೆಕ್ಸ್ಟ್ ನಮ್ಮ ಕೈಯಲ್ಲೇ ಮತ್ತೆ ಗಾಣವನ್ನು ತಿರುಗಿಸಿ ನಾವು ಆ ಗಾಣದೊಳಗಡೆಯಿಂದ ಕಬ್ಬಿನ ಹಾಲನ್ನು ತೆಗೆಯೋ ಒಂದು ಟಾಸ್ಕನ್ನು ಇವ್ರು ಕೊಡ್ತಾರೆ. ಸೊ ನಮಗೆ ಎಷ್ಟು ಬೇಕು, ನಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕು ಅಷ್ಟು ಕಬ್ಬಿನ ಹಾಲನ್ನು ನಾವೇ ಖುದ್ದಾಗಿ ತೊಗೊಳ್ಬಹುದು, ರೆಡಿ ಮಾಡ್ಕೊಳ್ಬಹುದು. ಅದು ಕೂಡ ತುಂಬ ನಮಗೆ ಎಂಜಾಯ್ಮೆಂಟ್ ಕೊಡುತ್ತೆ. ಯಾಕಂತಂದರೆ ನಾವೇ ರೆಡಿ ಮಾಡೋದಲ್ಲ, ನೋಡ್ತಿರ್ಬೋದು ನೀವು ಸರ್ಕಸ್ ಅಂದರೆ ಸರ್ಕಸ್. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡೋರ್ಗಂತೂ ಅದು ಬರ್ತನೇ ಇರಲಿಲ್ಲ. ಆದರೂ ಕೂಡ ನಾವು ಎಲ್ಲರೂ ಸೇರಿ ಒಮ್ಮೆ ಸರ್ಕಸ್ ಮಾಡಿದ್ವಿ. ಅದಾದ ನಂತರ ಪ್ಯೂರ್ ಅಂದರೆ ಪ್ಯೂರ್, ಅದು ಕೂಡ ತುಂಬ ಖುಷಿ ಕೊಡೋದೇನು ಅಂದರೆ ನಾವೇ ರೆಡಿ ಮಾಡಿದಂತಹ ಕಬ್ಬಿನ ಹಾಲು, ಗಾಣದಿಂದ ತೆಗೆದಂತಹ ಕಬ್ಬಿನ ಹಾಲನ್ನು, ಜ್ಯೂಸನ್ನು ನಾವು ಎಲ್ಲರೂ ಸೇರಿ ಕುಡಿದ್ವಿ. ಸೊ ಇನ್ನೂ ನೆಕ್ಸ್ಟಿನ ವಿಡಿಯೋದಲ್ಲಿ ನಾವು ಏನೇನು ಎಂಜಾಯ್ಮೆಂಟ್ ಮಾಡಿದ್ವಿ, ನೆಕ್ಸ್ಟ್ ಏನೇನಿತ್ತು ಆ ಒಂದು ತೋಟದಲ್ಲಿ ಅನ್ನೋದನ್ನು ನೀವು ಕಾದು ನೋಡಬೇಕು. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲ್ಗೆ.